ಬಿಜೆಪಿ 300 ಜಾಸ್ತಿ ಸೀಟ್ ತಗೊಂಡು, ಕೇವಲ ಬಿಜೆಪಿನೇ 300 ಜಾಸ್ತಿ ಸೀಟ್ ತಗೊಂಡು ಗೆಲ್ಲತ್ತೆ, ಸರ್ಕಾರವನ್ನು ಮಾಡುತ್ತೆ, ಯಾವ ಸಂಶಯವೂ ಬೇಡ. ದಯವಿಟ್ಟು ಈ ಪತ್ರಿಕೆಯಲ್ಲಿ ಟಿವಿಯಲ್ಲಿ ಅವ್ರು ಯಾರು ಕೂಡ ನಮ್ಮ ಪರವಾಗಿ ಬರೆಯೋದಿಲ್ಲ, ಅವ್ರು ಯಾರು ನಮ್ಮ ಪರವಾಗಿ ಬರೆಯೋದಿಲ್ಲ. ಅವ್ರು ಒದ್ದ ಅವ್ರು ಬೇಕಾದ್ದನ್ನು ಬರ್ಕೊಂಡು ಹೋಗಿ, ನೀವೇನು ಅದ್ರ ಬಗ್ಗೆ ತಲೆಗೆಡಿಸ್ಕೋಬೇಡ್ರಿ. ಬಹುತೇಕ ಕಳೆದ ಸುಮಾರೊಂದು 10 ವರ್ಷಗಳಿಂದ ನಾನು ಟಿವಿ ನೋಡ್ತಾ ಇಲ್ಲ, ಪೇಪರ್ ಓದ್ತಾ ಇಲ್ಲ, ಅದಕ್ಕೋಸ್ಕರ ನನ್ನ ತಲೆ ಸರಿ ಇದೆ. ಯಾರು ಟಿವಿ ನೋಡ್ತಾರೆ ದಿವ್ಸನು ಪೇಪರ್ ಓದ್ತಾರಲ್ಲ, ಅವ್ರ ತಲೆ ದಿವ್ಸನು ಬೆಳಿಗ್ಗೆ ಹಾಳಾಗುತ್ತೆ. ಓ ಅದು ಹಂಗಂತೆ ಇದು ಹಿಂಗಂತೆ ಅಂತ. ತಲೆ ಸರಿ ಇಲ್ಲಿರಬೇಕು, ಡಯಾಬಿಟಿಕ್ ಸರಿ ಇಲ್ಲಿರಬೇಕು, ಬಿ ಪಿ ಸರಿ ಇರಬೇಕು ಅಂತಂದ್ರೆ ಟಿವಿನೂ ನೋಡ್ಬೇಡ್ರಿ, ಪೇಪರು ಓದ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಕುತೂಹಲ, ನಿಮ್ಗೆ ಆ ಟೆನ್ಷನ್, ಅದು ಹಂಗಾಗತ್ತೆ ಹಿಂಗಾಗತ್ತೆ, ನಾಳೆ ಮಹಾಘಟಬಂಧನ ಹಾಗಾದ್ರೆ ಮಹಾಸ್ಫೋಟ, ಎಂತ ಸ್ಫೋಟನೂ ಆಗುದಿಲ್ಲ, ಆಗುದು ಘಟ ಸ್ಫೋಟವೇ. ತಲೆ ಕೆಡಿಸ್ಕೋಬೇಡ್ರಿ. ದಯವಿಟ್ಟು ಮುಂದಿನ ಚುನಾವಣೆ ಇದು ಬಿಜೆಪಿಯ ಗೆಲುವಿನ ಚುನಾವಣೆ. ಕಳೆದ ವರ್ಷ ನಮ್ಮ ಚುನಾವಣೆ ನಡೆದಾಗ, ಮೋದಿ ಪ್ರಧಾನಮಂತ್ರಿ ಆದಾಗ, ನಮ್ಮ ದೇಶದಲ್ಲಿ ಸುಮಾರು 3.25 ಕೋಟಿ ಬಿಜೆಪಿ ಕಾರ್ಯಕರ್ತರು ಇದ್ರು. 3.25 ಕೋಟಿ ಬಿಜೆಪಿ ಕಾರ್ಯಕರ್ತರು ಇದ್ರು, ಅವರು ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿದರು. ಇವತ್ತು ನಮ್ಮ ಕಾರ್ಯಕರ್ತರ ಸಂಖ್ಯೆ ಸುಮಾರು 13.5 ಕೋಟಿ. 3.25 ಕೋಟಿ ಜನನೇ ಈ ದೇಶದಲ್ಲಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬಹುದು ಅಂತಾದ್ರೆ, ಇವತ್ತು ಸುಮಾರು 13.5 ಕೋಟಿ ಜನ ಕಾರ್ಯಕರ್ತರು ಇವತ್ತು ನಮ್ಮ ಕ್ಷೇತ್ರ ನಮ್ಮ ದೇಶದಲ್ಲಿದ್ದಾರೆ, ಪರಿಸ್ಥಿತಿ ಏನಾಗ್ಬೋದು ಯೋಚನೆ ಮಾಡಿ. ಕಳೆದ ಬಾರಿ ನಮ್ಮ ಕ್ಷೇತ್ರದಲ್ಲಿ ಉತ್ತರ ಕನ್ನಡದಲ್ಲಿ ಕಳೆದ ಬಾರಿ ನಮ್ಮ ಚುನಾವಣೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಸುಮಾರು 28.5 ಸಾವಿರ ಜನ ಕಾರ್ಯಕರ್ತರು. ಕಳೆದ ಬಾರಿ ನಮ್ಮ ಹತ್ರ ಪಟ್ಟಿ ಇದ್ದದ್ದು, 28.5 ಸಾವಿರ ಜನ ಕಾರ್ಯಕರ್ತರು ಬಿಜೆಪಿಯ ಕೆಲಸವನ್ನು ಕಳೆದ ಚುನಾವಣೆಯಲ್ಲಿ ಮಾಡಿದರು. ಈ ಬಾರಿ ಅವ್ರ ಹೆಸರು ಕೊಟ್ಟು, ಫೋನ್ ನಂಬರ್ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದವರ ಸಂಖ್ಯೆ 146,000. ಈ ವರ್ಷ 2019 ಚುನಾವಣೆಗೆ ಅವರದ್ದು ಎಲ್ಲ ಫೋನ್ ನಂಬರು, ವಾಟ್ಸಪ್ ಪ್ರತಿಯೊಂದು ನಮ್ಮ ಹತ್ರ ಇದೆ. 146,000 ಜಾಸ್ತಿ ಜನ ಇವತ್ತಿದ್ದಾರೆ. ಶಕ್ತಿ ಇವತ್ತು ಜಾಸ್ತಿ ಆಗಿದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಘಟನೆಯಾಗಿ ಇವತ್ತು ಬಿಜೆಪಿ ಬೆಳೆದಿದೆ. ನಾವು ಎಲ್ಲಿಯೂ ಕೂಡ, ಬಂಧುಗಳೇ, ಒಂದು ಮಾತನ್ನು ಹೇಳ್ತೀನಿ, ಮುಂದಿನ ಚುನಾವಣೆಯಲ್ಲಿ ದಯವಿಟ್ಟು ನಾವು ಕೇವಲ ಓಟ್ ಕೇಳಲಿಕ್ಕೆ ಹೋಗ್ತಾ ಇಲ್ಲ, ಜನರ ಹತ್ರ ಈ ದೇಶದ ಭವಿಷ್ಯಕ್ಕೋಸ್ಕರ ಬದುಕನ್ನು ಕೇಳಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ದೇಶದ ಭವಿಷ್ಯಕ್ಕೋಸ್ಕರ ಬದುಕನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೀವಿ. ಈ ದೇಶ ಇನ್ನು ಮುಂದಿನ 1,000 ವರ್ಷಗಳ ಕಾಲ ಜೀವಂತವಾಗಿ ಇರಬೇಕು ಅಂತಾದರೆ, ಈ ಧರ್ಮ ಜೀವಂತವಾಗಿ ಇರಬೇಕು ಅಂತಾದರೆ, ಖಂಡಿತವಾಗಿ ನಮಗೊಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತೀವಿ. ಯಾವುದೋ ಒಂದು ಕ್ಷುಲ್ಲಕ ರಾಜಕಾರಣ ಮಾಡಲಿಕ್ಕೆ, ಅಲ್ಲಿ 25,000 ಕೊಡ್ತೇ ನಾನು ಫೋಟೋ ಹಾಕ್ತಡ್ರಿ, ಇಲ್ಲ 50,000 ಕೊಡ್ತೇ ನಾನು ಫೋಟೋ ಹಾಕದ್ರಿ, ಈ ರೀತಿ ರಾಜಕಾರಣ ಮಾಡಲಿಕ್ಕಲ್ಲ, ಬದಲಾಗಿ ದೇಶವನ್ನು ಕಟ್ತಕ್ಕಂಥ ಒಂದು ದೊಡ್ಡದ ಒಂದು